ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಅಂತ ಹೇಳಿದ್ರಿ. ಈಗೇನು ಮಾಡಿದಿರಿ? ಮನೆಯೊಡತಿಗೆ ಅಂತ ಹೇಳ್ತಿದ್ರಿ. ಅಂದರೆ ಮನೆ ಮನೆಗೂ ಜಗಳ ತಂದಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಬರೀ ಅತ್ತೆ ಸೊಸೆ ಅಲ್ಲ, ಮೂರು ಜನ ಮಕ್ಕಳಿದ್ರೆ, ಮೂರು ಜನಕ್ಕೆ ಮಹಿಳೆ ಮದುವೆ ಆಗಿದ್ದರೆ ಆ ಮನೆಯಲ್ಲಿ ಮೂರು ಜನ ಯಜಮಾನಿಯರಲ್ಲ, ಅವರು ಅವರಿಗೂ ಕೊಡಬೇಕು, ಎಲ್ಲ ಮಹಿಳೆಯರಿಗೂ ಕೊಡಬೇಕು. ಆದರೆ ಕೊಡ್ತಾ ಇಲ್ಲ, ಮನೆ ಮನೆಯಲ್ಲಿ ಜಗಳ ಈ ಗೃಹಲಕ್ಷ್ಮಿ ಯೋಜನೆಯಿಂದ. ಇನ್ನು ಉಚಿತ ಬಸ್ ಶಕ್ತಿ ಯೋಜನೆ, ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥ. ಏನು ಮಹಿಳೆಯರಿಗೆ ಶಕ್ತಿ ಕೊಡ್ತಾ ಇದೆ ಈ ಸರ್ಕಾರ? ನಾನು ಕೇಳೋದಕ್ಕೆ ಬಯಸ್ತೇನೆ, ಲಕ್ಷಾಂತರ ಜನ ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದ ಪೇಟೆಗೆ, ತಾಲೂಕು ಕೇಂದ್ರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ ಬಂದು ಕಾಲೇಜು ಮತ್ತು ಸ್ಕೂಲ್ಗಳಿಗೆ ಹೋಗಬೇಕು. ಆ ಮಕ್ಕಳಿಗೆ ಬಸ್ ಹತ್ತೋದಕ್ಕೆ ಬಸ್ ನಿಲ್ಲಿಸ್ತಾ ಇಲ್ಲ, ಎಲ್ಲ ಬಸ್ಗಳು ರಶ್ ಆಗಿ ಬರ್ತಾ ಇದೆ. ಮಕ್ಕಳು ಎಲ್ಲಿ ಹತ್ತೋದು? ಅಳ್ತಾ ಇದ್ದಾರೆ ಮಕ್ಕಳು, ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಕಣ್ಣೀರು, ಯುವಕರ ಕಣ್ಣೀರು ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ. ಹಾಗಾಗಿ ಈ ಮಹಿಳೆಯರಿಗೂ ಕೂಡ ಸಫಿಷಿಯೆಂಟ್ ಬಸ್ಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ಮಹಿಳೆಯರಿಗೆ ಬಹಳ ಕಡಿಮೆ ಬಸ್ಗಳನ್ನು ಮಾಡಿದ್ದಾರೆ, ಮಿತ ಮಾಡಿದ್ದಾರೆ. ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಕಂಡೀಷನ್ಗಳನ್ನು ತೆಗೆದಾಕಿ, ಈ ಮೋಸದ ಕಂಡೀಷನ್ಗಳನ್ನು ತೆಗೆದಾಕಿ, ಹಾಗಾಗಿ ಕಂಡೀಷನ್ಗಳನ್ನು ನಿಲ್ಲಿಸಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಅಂತಕ್ಕಂಥ ಯೋಜನೆಯನ್ನು ಇಟ್ಕೊಂಡು ನಾವು ನಾಲ್ಕನೇ ತಾರೀಕು ಸಾವಿರಾರು ಜನ ಧರಣಿ ಸತ್ಯಾಗ್ರಹವನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಮಾಡೋರಿದ್ದೇವೆ. ಈ ಸರ್ಕಾರನ ಕೇಳ್ತೇವೆ, ನೀವು ಅವತ್ತೇನು ಗ್ಯಾರಂಟಿ ಯೋಜನೆಯಲ್ಲಿ ಯೋಜನೆಗೆ ಐದು ಯೋಜನೆಗಳನ್ನು ಜಾರಿಗೊಳಿಸಬೇಕು ಅಂತ ಹೇಳಿದ್ರಿ, ಅದನ್ನು ಯಥಾವತ್ ಜಾರಿಗೊಳಿಸಿ ಕಂಡೀಷನನ್ನು ತೆಗೆದಾಕಿ ಅನ್ನೋದನ್ನು ನಾವು ಆಗ್ರಹಪಡಿಸ್ತೇವೆ.